ಹಿಜಾಬ್ ವಿವಾದ ತಾರಕಕ್ಕೇರಿರುವ ಬೆನ್ನಲ್ಲೇ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿಂದು ಮಹತ್ವದ ವಿಚಾರಣೆ ನಡೆಯಿತು. ವಾದ ವಿವಾದ ಆಲಿಸಿದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಫೆಬ್ರವರಿ 9ಕ್ಕೆ ವಿಚಾರಣೆ ಮುಂದೂಡಿದರು. ಇನ್ನೊಂದೆಡೆ ಮಂಗಳವಾರವೂ ಹಿಜಾಬ್ ವಿವಾದ ತಾರಕಕ್ಕೇರಿತು. ಉಡುಪಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಆರಂಭವಾದ ಹಿಜಾಬ್ ವಿವಾದ ಈಗ ಇಡೀ ಜಿಲ್ಲೆಯನ್ನು ವ್ಯಾಪಿಸ್ತಾ ಇದೆ. ಇವತ್ತು ಎಂಜಿಎಂ ಕಾಲೇಜು ಉಡುಪಿಯ ಎಂಜಿಎಂ ಕಾಲೇಜಿಗೂ ಹಿಜಾಬ್ ಮತ್ತು ಕೇಸರಿ ವಿವಾದ ಕಾಲೇಜಿನಲ್ಲಿ ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ಒಂದು ಕಡೆ ಹಿಜಾಬ್ ಧರಿಸಿ ಕೆಲ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರೆ ಮತ್ತೊಂದು ಕಡೆ ಕೇಸರಿ ಶಾಲು ಧರಿಸಿ ಮತ್ತೊಂದಿಷ್ಟು ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ರು. ವಿದ್ಯಾರ್ಥಿಗಳ ಪ್ರತಿಭಟನೆ ನಿಯಂತ್ರಿಸಲು ಮುಂದಾದ ಕಾಲೇಜು ಆಡಳಿತ ಮಂಡಳಿ ವಿವಾದ ತಣ್ಣಗಾಗಿಸಲು ತಕ್ಷಣದಿಂದಲೇ ಕಾಲೇಜಿಗೆ ರಜೆ ಘೋಷಿಸಿತು. ಮುಂದಿನ ಆದೇಶದವರೆಗೂ ಕಾಲೇಜು ತೆರೆಯಲ್ಲ ಎಂದು ಪ್ರಾಚಾರ್ಯ ದೇವಿದಾಸ್ ನಾಯಕ್ ಘೋಷಿಸಿದರು. ಈಗ ನಾವು ಕಾಲೇಜನ್ನು ಕ್ಲೋಸ್ ಮಾಡಿದ್ದೇವೆ. ನಮ್ಮ ಕಾಲೇಜು ಒಂದು ಆರೋಗ್ಯಕರವಾದ ಒಂದು ಕ್ಯಾಂಪಸ್, ಇಲ್ಲಿ ಅಂತದೇನು ಸಮಸ್ಯೆ ಆಗಲ್ಲ. ಏನೋ ಒಂದು ಇಶ್ಯೂ ಬಂತು ಅವರು ಎತ್ಕೊಂಡಿದ್ದೆ ಬಿಟ್ಟರೆ ಅದೇನಿಲ್ಲ, ಅದು ಇಲ್ಲಿಗೆ ಎಂಡ್ ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಈಗ ಕಾಲೇಜು ಕ್ಲೋಸ್ ಮಾಡಿದ್ದೇವೆ, ಮುಂದೆ ಯಾವ ಕಾಲೇಜು ಓಪನ್ ಮಾಡಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಒಂದು ಸೂಕ್ತವಾದ ಕ್ರಮ ತಗೊಳ್ತದೆ. ಈಗ ಕನ್ವೆನ್ಸ್ ಮಾಡಿದ್ರಲ್ಲ ಏನ್ ಹೇಳಿದ್ರು ವಿದ್ಯಾರ್ಥಿಗಳು? ನಾನು ಮಕ್ಕಳಿಗೆ ಮನೆಗೆ ಹೋಗ್ಲಿಕ್ಕೆ ಹೇಳಿದ್ರೆ ಅಷ್ಟೇ. ಉಡುಪಿಯಲ್ಲಷ್ಟೇ ಅಲ್ಲದೆ ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಶ್ರೀರಂಗಪಟ್ಟಣ, ತಿಪಟೂರು ಸೇರಿದಂತೆ ಹಲವು ನಗರಗಳಲ್ಲಿ ಪ್ರತಿಭಟನೆ ತೀವ್ರಗೊಂಡಿತು. ಸ್ಥಳೀಯ ಕಾಲೇಜುಗಳಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ನಿಗದಿಪಡಿಸಿರುವ ಸಮವಸ್ತ್ರ ಧರಿಸಿ ಬರಬೇಕು ಎಂದು ಚಿಕ್ಕಮಗಳೂರಿನ ಐಡಿಎಸ್ ಕಾಲೇಜು ಆಡಳಿತ ಮಂಡಳಿ ತಿಳಿಸಿದ್ರು. ಆದರೆ ಕೆಲ ವಿದ್ಯಾರ್ಥಿಗಳು ಹಿಜಾಬ್ ಮತ್ತು ಕೇಸರಿ ಶಾಲು ಧರಿಸಿ ಬಂದಿದ್ರು. ಈ ವೇಳೆ ಅವರಿಗೆ ಕಾಲೇಜು ಪ್ರವೇಶಿಸಲು ಅವಕಾಶ ನೀಡದ ಕಾರಣ ವಿದ್ಯಾರ್ಥಿನಿಯರು ವಾಪಸ್ ತಳ್ಳಿದ್ರು. ಇತ್ತ ಶಿವಮೊಗ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೂ ಹಿಜಾಬ್ ವಿಚಾರಕ್ಕೆ ಕಲ್ಲು ತೂರಾಟ ನಡೆಯಿತು. ಅಲ್ಲದೆ ಶಾಲೆಯ ಧ್ವಜಸ್ತಂಭಕ್ಕೆ ಕೇಸರಿ ಶಾಲು ಕಟ್ಟಲು ಮುಂದಾದ ವಿದ್ಯಾರ್ಥಿಗಳನ್ನು ಪೊಲೀಸರು ತಡೆದರು. ಹಲವು ಕಾಲೇಜುಗಳಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿರುವ ಕಾರಣ ಶಿವಮೊಗ್ಗ ನಗರದಲ್ಲಿ ಫೆಬ್ರವರಿ 8 ಮತ್ತು 9ರಂದು 144 ಸೆಕ್ಷನ್ ಜಾರಿಗೊಳಿಸಿ ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಭಾಗ ಎರಡು ಕೋಮಿನವರು ಹಿಜಾಬ್ ಕೇಸರಿ ಶಾಲು ಧರಿಸಿ ಪ್ರತಿಭಟನೆ ನಡೆಸಿದರು. ಕಾಲೇಜು ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಮವಸ್ತ್ರ ಧರಿಸಿ ಬಂದವರಿಗೆ ಮಾತ್ರ ಕಾಲೇಜೊಳಗೆ ಪ್ರವೇಶ ನೀಡಲಾಯಿತು. ಇದನ್ನು ವಿರೋಧಿಸಿ ಕೆಲವರು ಕಾಲೇಜಿನ ಗೇಟ್ ಬಳಿ ಗೊಂದಲ ಸೃಷ್ಟಿಸಿದರು. ನಂತರ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿಗಳು ಪೋಷಕರ ಜೊತೆ ಸೇರಿಕೊಂಡು ಪ್ರತಿಭಟನೆ ನಡೆಸಿದರು. ಕೇಸರಿ ಶಾಲು ಧರಿಸಿ ಬಂದವರು ಸಹ ಪ್ರತಿಭಟನೆಗೆ ಇಳಿದಿದ್ರು. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಎರಡು ಗುಂಪಿನವರನ್ನು ಚದುರಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಕೇಸರಿ ಶಾಲು ಹಾಗೂ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರ್ಬಂಧಿಸಲಾಯಿತು. ಇದಕ್ಕೆ ಕೆಲ ವಿದ್ಯಾರ್ಥಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಕಾಲೇಜು ಸಿಬ್ಬಂದಿಯೊಂದಿಗೆ ವಾಗ್ವಾದ ನಡೆಸಿದರು. ಇದರಿಂದ ತರಗತಿಗಳನ್ನು ರದ್ದುಪಡಿಸಲಾಗಿದೆ ಅಂತ ಪ್ರಾಂಶುಪಾಲ ಮಂಜುನಾಥ್ ಘೋಷಿಸಿದರು. ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿ ತಿಳಿಗೊಳಿಸಿದರು. ಇನ್ನು ರಾಮನಗರದಲ್ಲೂ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳಿಗೆ ಪೋಷಕರು ಸಹ ಸಾಥ್ ನೀಡಿದರು. ವಿವಾದ ಕುರಿತು ಪ್ರತಿಕ್ರಿಯಿಸಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಇದು ಪ್ರಚೋದನೀಯ ವಿವಾದ ಎಂದರು. ಕರಾವಳಿ ಪ್ರದೇಶದಲ್ಲೇ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಮೂಲ ಪ್ರಾರಂಭ ಆಗುತ್ತೆ. ಇದನ್ನ ಪ್ರಾರಂಭಿಕ ಹಂತದಲ್ಲೇ ಸರ್ಕಾರ ಮೊಟಕುಗೊಳಿಸ್ತಾ ಇದೆ. ಇದರ ಬಗ್ಗೆ ಇದು ಏನು ಈಗಾಗಲೇ 12 ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಇದೆ. ಇಲ್ಲಿ ಸರ್ಕಾರಕ್ಕೂ ಸಹ ಅಭಿವೃದ್ಧಿಪೂರ್ವಕವಾದಂತಹ ವಿಷಯಗಳನ್ನು ಜನತೆ ಮುಂದೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಹಲವಾರು ರೀತಿಯ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಹಲವಾರು ರೀತಿಯ ಸಮಸ್ಯೆಗಳನ್ನು ಇವತ್ತು ಪರಿಸ್ಥಿತಿ ಕಾಣದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರ ಒಂದು ಮುಕ್ತತನವನ್ನು ಇವತ್ತು ಬೇರೆ ಕಡೆಗೆ ಸೆಳೆದು ಇವತ್ತು ಬೇರೆ ಬೇರೆ ರೀತಿಯ ಒಂದು ಅವರಿಗೆ ಅನುಕೂಲ ಮಾಡಿಕೊಳ್ಳತಕ್ಕಂಥ ದೃಷ್ಟಿಯಿಂದ ಜನರ ಒಂದು ಭಾವನೆಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೀತಾ ಇದೆ. ಮಂಡ್ಯದ ಪಿಇಎಸ್ ಪದವಿ ಕಾಲೇಜು ಆವರಣದಲ್ಲಿ ಕೇಸರಿ ಶಾಲು ಧರಿಸಿದ್ದ ವಿದ್ಯಾರ್ಥಿಗಳು ಹಿಜಾಬ್ ಬುರ್ಕಾ ತೊಟ್ಟು ಬಂದ ವಿದ್ಯಾರ್ಥಿನಿ ಪರ ವಿರೋಧದ ಘೋಷಣೆ ಕೂಗಿದರು. ಇತ್ತ
ಶಾಲಾ ಕಾಲೇಜಿನಲ್ಲಿ ಪರಿಸ್ಥಿತಿ ಬಿಗಡಾಯಿಸುತ್ತಿರುವ ಕಾರಣ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬುಧವಾರದಿಂದ 3 ದಿನ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ। Jay Shree Ram! 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 Jay Shree